ರಾಮ ಮತ್ತು ಕೃಷ್ಣರು ಕೂಡ ಮಾಂಸಾಹಾರಿಗಳಾಗಿದ್ದರು ಎಂಬ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಮೋದ್ ಬದುರಾಜ್ ಹೇಳಿಕೆಯನ್ನ ಖ್ಯಾತ ವಿದ್ವಾನ್ ಬನ್ನಂಜೆ ಗೋವಿಂದಾಚಾರ್ಯ ಬಲವಾಗಿ ಸಮರ್ಥಿಸಿದ್ದಾರೆ ಸಚಿವರ ವಿವಾದಾತ್ಮಕ ಹೇಳಿಕೆಯ ಕುರಿತು ಬೆಂಗಳೂರಿನಲ್ಲಿ ಅವರು ಪ್ರತಿಕ್ರಿಯಿಸಿದ್ದಾರೆ ರಾಮ ಮಾಂಸಾಹಾರಿಯಾಗಿದ್ದ ಎಂಬ ಬಗ್ಗೆ ರಾಮಾಯಣದಲ್ಲಿ ಉಲ್ಲೇಖವಿದೆ ರಾಮನಿಗೆ ಮಾಂಸಾಹಾರ ನಿಷಿದ್ಧವಾಗಿರಲಿಲ್ಲ ಆದರೆ ಪಟಾಭಿಷೇಕದ ಬಳಿಕ ಮಾಂಸಾಹಾರ ತ್ಯಜಿಸಿದ ಎಂಬ ಉಲ್ಲೇಖವಿದೆ ಎಂದರು ಆದರೆ ಕೃಷ್ಣ ಕ್ಷತ್ರಿಯನಾಗಿದ್ದರಿಂದ ಆತನು ಮಾಂಸಹಾರಿಯಾಗಿರಬಹುದು ಎನ್ನುವ ಈ ಬಗ್ಗೆ ಭಾಗವತದಲ್ಲಿ ಎಲ್ಲೂ ಉಲ್ಲೇಖವಿಲ್ಲ ಎಂದು ಸ್ಪಷ್ಟಪಡಿಸಿದರು ಉಳಿದಂತೆ ವ್ಯಾಸರು ಬೆಸ್ತರ ಮಗ ಎನ್ನುವುದು ಕೂಡ ಸತ್ಯ ಎನ್ನುವುದರ ಮೂಲಕ ಪ್ರಮೋದ್ ಮದ್ದುರಾಜ್ ಅವರ ಹೇಳಿಕೆಯನ್ನ ಬನ್ನಂಜೆ ಗೋವಿಂದಾಚಾರ್ಯ ಸಮರ್ಥಿಸಿದರು ಈ ನಡುವೆ ಪ್ರಮೋದ್ ಮದ್ದುರಾಜ್ ಅವರ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ ರಾಮನ ಬಗ್ಗೆ ಅಥವಾ ಕೃಷ್ಣ ಈ ವ್ಯಕ್ತಿತ್ವಗಳ ಬಗ್ಗೆ ಈ ಅವತಾರಗಳ ಬಗ್ಗೆ ನಮಗೆ ಸಿಗುವ ಗ್ರಂಥಗಳು ರಾಮಾಯಣ ಮಹಾಭಾರತ ರಾಮಾಯಣದಲ್ಲಿ ಬಹಳ ಸ್ಪಷ್ಟವಾಗಿ ರಾಮಚಂದ್ರ ಜಿಂಕೆಯನ್ನು ಭೇಟಿಯಾಡಿ ಮಾಂಸಾಹಾರ ಮಾಡಿದ ಅಂತಿದೆ ಸೊ ಅದು ಮುಚ್ಚಿಮರೆಯ ಪ್ರ ಯಾಕೆಂದರೆ ಅವರು ಕ್ಷತ್ರಿಯರು ಕ್ಷತ್ರಿಯರು ಯಾವತ್ತೂ ಮಾಂಸಾಹಾರಿಗಳೇ ಆಮೇಲೆ ಒಂದು ವಿಶೇಷ ಏನಂದರೆ ರಾಮಚಂದ್ರ ಕಾಂಡಿನಿಂದ ಮರಳಿ ಬಂದು ಪಟ್ಟಾಭಿಷೇಕ ಆದ ಮೇಲೆ ತನ್ನ ಸ್ವಂತ ಇಚ್ಛೆಯಿಂದ ಮಾಂಸಾಹಾರ ಬಿಟ್ಟ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ ಹಾಗಾಗಿ ಅವರಿಗೆ ಮಾಂಸಾಹಾರ ನಿಷಿದ್ಧ ಅಲ್ಲ ಬಟ್ ರಾಮ ಕೊನೆಗೆ ಬಿಟ್ಟಿದ್ದ ಅಷ್ಟೇ ಮೊದಲು ರಾಮನು ಮಾಂಸಾಹಾರಿಯಾಗಿದ್ದ ಕಾರಣ ಆ ಕಾಲದಲ್ಲಿ ಅಲ್ಲ ಕ್ಷತ್ರಿಯರಿಗೆ ಮಾಂಸಾಹಾರ ನಿಷಿದ್ಧವೇ ಯಾವತ್ತೂ ಆಗಿರಲಿಲ್ಲ ಅವನು ನಾವೀಗ ಅವನನ್ನು ಅವತಾರ ಅಂತ ಒಪ್ಪಿಬಿಡಿ ರೋಡ್ ಲೋಕದ ರೂಢಿ ಹಾಗೆ ಹಾಗೆ ದೇವತೆಗಳು ಮಾಡೋದು ಹಾಗೆ ಕೃಷ್ಣನ ಬಗ್ಗೆ ಅವನು ಕ್ಷತ್ರಿಯ ಆದರೆ ಒಂದೇನುಂದರೆ ಕೃಷ್ಣ ಮಾಂಸಾಹಾರ ತಗೊಂಡ ಅಂತ ಎಲ್ಲಿ ಉಲ್ಲೇಖ ಇಲ್ಲ ರಾಮನದು ಉಲ್ಲೇಖ ಇದೆ ಆಮೇಲೆ ಬಿಟ್ಟ ಅಂತಲೂ ಇದೆ ನಾನು ಪಟ್ಟಾಭಿಷೇಕ ಆದಮೇಲೆ ಇನ್ನೂ ನಾನು ಪ್ರಾಣಿ ಹಿಂಸೆ ಮಾಡೋಲ್ಲ ಬಿಟ್ಟ ಅಂತಿದೆ ಬಟ್ ಕೃಷ್ಣ ಮಾಂಸಾಹಾರಿ ಇರಬಹುದು ನಿಷೇಧ ಮಾಡ್ಲಿಕ್ಕೆ ಬರೋಲ್ಲ ಬಟ್ ಕೃಷ್ಣ ಮಾಂಸಾಹಾರಿ ಆಗಿದ್ದ ಅಂತ ಉಲ್ಲೇಖ ಮಾತ್ರ ಭಾಗವತಲ್ಲಿ ಆಗಲಿ ಭಾರತದಲ್ಲಿ ಆಗಲಿ ಇಲ್ಲ ಹೌದು ದೊಡ್ಡ ಮಟ್ಟದ ಚರ್ಚೆಗಳು ಅಲ್ಲ ಅಲ್ಲ ಅವ್ರು ಹೇಳಿದ್ದರಲ್ಲಿ ತಪ್ಪೇನೂ ಇಲ್ಲ ಅದನ್ನ ಹಿಂದೂ ಧರ್ಮದ ಮೇಲೆ ಅಟ್ಯಾಕ್ ಅಂತ ನಾವು ತಿಳ್ಕೊಳ್ಳುವ ಅಗತ್ಯ ಇಲ್ಲ ಪ್ರಮೋದ್ ಮಧ್ವರಾಜ್ ಕೂಡ ಹಿಂದೂ ಧರ್ಮದ ಮೇಲೆ ಗೌರವ ಇದ್ದೀಮ ಅಂತ ಹೇಳಿದ್ದಾರೆ ಅವರಿಗೆ ಯಾಕಂದರೆ ನನಗೆ ಚೆನ್ನಾಗಿ ಪರಿಚಯ ಇದೆ ನಮ್ಮ ಊರಿನವರೇ ಅವರು ಅವರಿಗೆ ರಿಸ್ಪೆಕ್ಟ್ ಇದೆ ಹಿಂದೂ ಧರ್ಮದ ಬಗ್ಗೆ